ಹದಿಹರೆಯದವರ ಆರೋಗ್ಯ ಕ್ಷೇಮ ದಿನಾಚರಣೆ. ವಿಜಯನಗರ ಜಿಲ್ಲೆಯ ಕುಳ್ಳಿಗಿ ತಾಲೂಕಿನ ಕಕ್ಕುಪ್ಪಿ ಗ್ರಾಮದಲ್ಲಿ ಡಿಸೆಂಬರ್ 19ರಂದು ಹದಿಹರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕೂಡಲಿಗೆ ವತಿಯಿಂದ ಅಂಗನವಾಡಿ ಎ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ರತ್ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹದಿಹರೆಯದ ಕಿಶೋರಿಯರು ಮತ್ತು ಕಿಶೋರಿಯರ ತಾಯಂದಿರು, ಗರ್ಭಿಣಿ ಮಹಿಳೆಯರು, ಪೋಷಕರು ಹಾಗೂ ಶಾಲೆ ಬಿಟ್ಟ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹದಿಹರೆಯದವರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹಾಗೂ ಹದಿಹರೆಯದವರಿಗೆ ಪೌಷ್ಟಿಕ ಆಹಾರದ ಕುರಿತು ಮಾಹಿತಿ ನೀಡಲಾಯಿತು. ಕಿಶೋರಿಯರು ರಕ್ತಹೀನತೆಯ ಮತ್ತು ಐಎಫ್ಎ ಮಾತ್ರೆಗಳ ಕುರಿತು ಹಾಗೂ ಜಂತು ಹುಳುಗಳ ಮಾತ್ರೆಗಳ ಬಳಕೆ ವಿವರಿಸಲಾಯಿತು. ಸೂಜಿ ಮತ್ತು ನ್ಯಾಪ್ಕಿನ್ ಬಳಕೆಯ ಕುರಿತು ತಿಳುವಳಿಕೆ ಮೂಡಿಸಲಾಯಿತು. ಹದಿಹರೆಯದವರ ಆರೋಗ್ಯದ ಬದಲಾವಣೆ, ಬಾಲ್ಯ ವಿವಾಹಗಳ ಒಂದು ಅದರಿಂದ ಆಗುವ ದುಷ್ಪರಿಣಾಮಗಳ ಕುರಿತು AHD ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಜುಳಾ ಮತ್ತು ಸಂಗೀತ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು. PHCEO ರಶ್ಮಿ ನಿರೂಪಣೆ ಮಾಡಿದರು. PKSKE ಸಂಪನ್ಮೂಲ ವ್ಯಕ್ತಿ ಹಾಗೂ ಆಪ್ತ ಸಮಾಲೋಚಕ ಓಬಣ್ಣ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ತಿಪ್ಪಕ್ಕ CHO ತಿಪ್ಪಕ್ಕ ವಂದಿಸಿದರು. ಮಕ್ಕಳು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು, ಗ್ರಾಮದ ಮಹಿಳೆಯರು, ಕಿಶೋರಿಯರು, ಯುವತಿಯರು, ಮಹಿಳೆಯರು, ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ವಿಜಯ ವೃಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಕ್ಕಿ. ಮುಖ್ಯವಾಗಿ ನಿಮ್ಮ ದೇಹ ಬಳಿತಾರೆ, 18 ವರ್ಷದವರೆಗೆ ನಿಮ್ಮ ದೇಹ, 18 ಆಲ್ಮೋಸ್ಟ್ 21 ವರ್ಷದವರೆಗೂ ನಿಮ್ಮ ಮಾನಸಿಕವಾಗಿ ನೀವು ಬೆಳೀತಾನೆ ಇರ್ತೀರ. ನಿಮಗೆ ಒಂದು ಸಂಸಾರ ಅಂದ್ರೆ ಏನು, ಒಂದು ಮನೆಯ ಜವಾಬ್ದಾರಿ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿರಲ್ಲ. ಅಂತದ್ರಲ್ಲಿ ಒಂದು ಈ ಮನೆಯಲ್ಲಿ ಆರಾಮಾಗಿರ್ತೀರ. ತಂದೆ ತಾಯಿಗಳು ತಂದು ಹಾಕ್ತಾ ಇರ್ತಾರೆ, ಅಮ್ಮ ಮಾಡ್ ಹಾಕ್ತಾ ಇರ್ತಾರೆ, ತಿನ್ಕೊಂಡು ಹುಣ್ಕೊಂಡು ಆಡ್ಕೊತಾ ಇದ್ದಾರೆ. ಸಡನ್ ಆಗಿ ಒಂದು ಮನೆಯ ಜವಾಬ್ದಾರಿ ಹೋರೋದು 18 ವರ್ಷಕ್ಕಿಂತ ಮುಂಚೆ ಅಷ್ಟೊಂದು ಸುಲಭ ಅಲ್ಲ. ಹೇಗೋ ಬಿಡೋ ಮನೇಲಿ ಇರ್ತೀರಾ, ಹೇಗೋ ಅಡುಗೆ ಮಾಡೋದು ಅಲ್ಪ ಸ್ವಲ್ಪ ಕಲ್ತಿರ್ತೀರಾ, ಹೇಗೋ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ದೇಹನೂ ಅದಕ್ಕೆ ಸ್ಪಂದಿಸ್ಬೇಕಲ್ವಾ? ಅಲ್ಲಿ ನಡೀತಕ್ಕಂಥ ಒಂದು ಸಾಂಸಾರಿಕ ಜೀವನಕ್ಕಿರ್ಬೋದು, ಅಥವಾ ನಿಮ್ಮ ದೇಹದ ಪ್ರಕ್ರಿಯೆಗಳು ಸ್ನಾನ ಬದಲಾಗ್ತಾ ಇರ್ತಾವೆ, ಅವುಗಳಿಗೆ ನಿಮ್ಮ ದೇಹ ಹೊಂದಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಆ ವಯಸ್ಸಿಗೆ ನಿಮ್ಮಲ್ಲಿ ಇರೋದಿಲ್ಲ. ಏಕೆಂದ್ರೆ ನಿಮ್ಮ ದೇಹಕ್ಕೇನೆ, ನಿಮ್ಮ ದೇಹ ಬೆಳಿಬೇಕಂದ್ರೆ ನೀವು ತಿಂತಕ್ಕಂಥ ಆಹಾರ ನಿಮ್ಮ ದೇಹಕ್ಕೇನೆ ಸಾಲೋದಿಲ್ಲ. ಯಾಕೆಂದ್ರೆ ನಿಮ್ಮ ದೇಹದಲ್ಲಿ ಇನ್ನು ನಿಮಗೇನೆ ಬೇರೆ ರಕ್ತ ಬೇಕಾಗಿರುತ್ತೆ. ಅಂತಹದರಲ್ಲಿ 18 ವರ್ಷಕ್ಕಿಂತ ಮುಂಚೆನೆ ಒಂದು ಹೆಣ್ಣು ಗರ್ಭ ಧರಿಸಿದ್ಲು ಅಂತ ಹೇಳಿದ್ರೆ ಅಲ್ಲಿ ಗರ್ಭಕೋಶನೂ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ಅಲ್ಲಿ ಮಗುವಿನ ಬೆಳವಣಿಗೆಗೂ ಬೇಕು, ನಿಮ್ಮ ದೇಹದ ಬೆಳವಣಿಗೆಗೂ ಬೇಕು ಪೋಷಕಾಂಶ. ಇಮಿಡಿಯೇಟ್ ಆಗಿ ಏನಾಗುತ್ತೆ, HP ಕಡಿಮೆ ಆಗುತ್ತೆ, ಅದರ ಪರಿಣಾಮ ತಾಯಿಯ ಮರಣ, ಆಮೇಲೆ ಶಿಶು ಮರಣನೂ ಉಂಟಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ, ಆಮೇಲೆ ಹೆಚ್ಚಿನ ಫಿಟ್ಸ್ ಸಂಬಂಧ BP ಮತ್ತೆ ಫಿಟ್ಸ್ ಅಂತಹ ಒಂದು ಏನು ಅಂಡರ್ ಏಜ್ ಇರ್ತಾರಲ್ಲ ಅವ್ರ ಆ ಮಕ್ಕಳೇ ಅವ್ರಿಗೇನೆ ಅಂತಹ ತಾಯಿಂದ್ರಿಗೆ ಕಂಡು ಬರ್ತಕ್ಕಂತಹದ್ದು ಮುಂದುವರೆದಿದೆ ದೇಶ ತುಂಬಾ. ಹಾಗಾಗಿ ನಾವು ಈ ಒಂದು ಯಾವ್ದು ಹೈದರಾಬಾದ್ ಕರ್ನಾಟಕ ಅಂತಕ್ಕಂತಹ ಅಣೆಪಟ್ಟಿಯನ್ನ ಯಾವ್ದಕ್ಕೆ ಉಪಯೋಗಿಸ್ಕೊಳ್ಳೋಣ, ಚೆನ್ನಾಗಿ ಓದಿ ಸರ್ಕಾರಿ ನೌಕರಿಯನ್ನ ತೆಗೆದುಕೊಳ್ಳೋದಕ್ಕೆ ಅದನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಈ ತರಹದ ಒಂದು ಸರ್ಕಾರ ಕೊಡ್ತಕ್ಕಂತಹ ಅನುಕೂಲಗಳು ಈ ತರಹದ ಅನುಕೂಲಗಳಿಗೆ ಬೇಡ. ಆಯ್ತಾ, ಚೆನ್ನಾಗಿ ಓದ್ರಿ. ಒಂದು ಎಲ್ಲಾರು ಓದಿರ್ತಕ್ಕಂಥವ್ರು ಎಲ್ಲರೂ ಸರ್ಕಾರಿ ನೌಕರಿನೇ ತಗೋಬೇಕು ಅಂತ ಏನಿಲ್ಲ. ಆದ್ರೆ ಪ್ರಪಂಚದಲ್ಲಿ ಜೀವನ ಮಾಡೋಕ್ಕೆ ಜ್ಞಾನ ಬೇಕಲ್ವಾ? ಅಲ್ವಾ, ಈಗ ನಿಮ್ಮ ದೇಹದ ಬಗ್ಗೆ ನೀವು ತಿಳ್ಕೊಬೇಕಾದ್ರೂ ಜ್ಞಾನ ಬೇಕು. ಹೌದಾ? ಆ ನಾಳೆ ಆ ಜ್ಞಾನವನ್ನ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಹಂಚಲಿಕ್ಕಾದ್ರೂ ಬೇಕಲ್ವಾ? ಕೊನೆಗೆ ಬೇಡಪ್ಪ, ನೀವು ಯಾವ್ದೋ ಒಂದು ಊರಿಗೆ ಹೋದ್ರೆ ಯಾವ್ದೋ